नमस्कार वीक्षकरे, केके टू न्यूज के स्वागत। उमेश कत्तियवर विजयपुर जिला उस्तुवारी स्थानदिंद वजागोळिसुवंते अखंड कर्नाटक रैत संघ राज्य घटक बेंगळूरु वतियिंद माननीय मुख्यमंत्रिगळिगे मनवियन्न सल्लिसलायितु। राज्यद रैतरु दारि समस्ये बगेहरिसुवंते रैत संघवु नूतन जिला उस्तुवारी सचिवरागिरुव उमेश कत्तियवरिगे मनवियन्न सल्लिसलु बंदाग कारिनिंद केळगिळियदे ओळगे कुळितु मनवियन्न स्वीकरिसिद्दु ಹೋರಾಟಗಾರರಿಗೆ ಹಾಗೂ ರೈತರಿಗೆ ಅವಮಾನ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಮನೆ ದಂಡಾಧಿಕಾರಿಗಳ ಮೂಲಕ ಮನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನೀಡಿದ್ರು। ಗೌರವ ಕಡಿಮೆ ಮಾಡ್ತಿಲ್ಲ ಹೋರಾಟಗಾರರು ತಮ್ಮ ವೈಯಕ್ತಿಕ ದಾರಿ ಸಮಸ್ಯೆ ಇಡೀ ರೈತ ಕುಲಕ್ಕೆ ಇವರು ಸರ್ ರೈತ ಉಳಿ ಬಳಕೆ ಹೋರಾಟ ಮಾಡಕಂತ ತೊಂದ್ರೆ ಗೌರವದಿಂದ ಇಳಿದಕ್ಕಿಸಂತ ಹೋಗಬೇಕಾಗಿತ್ತು। ನೀವು ಏನ್ ಬಹಳ ದೊಡ್ಡವರದಿರಿ, ನೀವು ಏನ್ ಪರಮಾತ್ಮ, ನೀವು ಯಾರ ಆಯ್ಕೆ ಮಾಡ್ಕೊಳ್ತಾರೆ? ಜನತೆ ರೈತ ಕುಲ ಇವತ್ತು ಓಟ್ ಹಾಕಿದ್ರೆ ನೀವು ದೊಡ್ಡವರು ಎಂ ಎಲ್ ಎ ಮಂತ್ರಿ ಆಗಿದ್ದೀರಿ, ನಿಮಗೆ ಏನಿಗೆ ಕೋಡ ಬಂದು ನಿಮ್ಮ ಕೋಡ ಎರಡು ಕಣ್ಣು ನೆತ್ತಿ ಮಲ ಬಂದ ನಿಮಗ ಹುಷಾರಾಗಿ ನೀವು ಮುಂದೆ ಹೇಳೋಕೆ ನೀವು ಹೋರಾಟ ಕೆಲಸ ಮಾಡಿದ್ರೆ ಆಡಳಿತ ಮಾಡಿದ್ರೆ ನೀವು ಇದೇ ರೀತಿ ನಿಮ್ಮ ಬೇಚ್ ಹಾಕ್ತಾರೆ ರೈತ ವಿರುದ್ಧವಾಗಿ ಅವ್ಯಾಟಗಾರ ರೈತ ಸಂಘ ಜನರು ಏನಂತ ತಿಳ್ಕೊಂಡಿದ್ರಿ? ನೀವು ಏನ್ ನಮ್ಮ ಸಲಹೆ ಮಾಡಕತ್ತಿದ್ದೇವ? ನಾವು ಜನ ಬಿಟ್ಟು ಓಟ್ ಹಾಕ್ತಾರ ನೋಡ್ರಿ, ಅದಕ್ಕೆ ನಿಮಗೆ ನಿಮ್ ಕಣ್ಣು ನೆತ್ತಿ ಬಂದಿದ ನಿಮಗ ಅರ್ಥ ಮಾಡ್ಕೊಂತಂದೇ ಜನರ ಕಷ್ಟ ನಷ್ಟಗಳನ್ನ ಆಲೋಚನೆ ಕೇಳಲಿಕ್ಕೆ ಪರಿಹರಿಸಲಿಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದೆ ನಾವು, ಅದನ್ನ ಬಿಟ್ಟು ಬರೀ ಜಗಳ ಹತ್ತದು ಕೋಟಿ ಕೋಟಿ ಮಾಡೋದು ಅಂತಿಕೊಂಡಿದ್ದೇನೆ ಕತ್ತಿರಿ ನೀವು। ಅದಕ್ಕೆ ನಾವು ಬಸವನಗೌಡ ಪಾರ್ಟಿ ಹತ್ತಿರ ಹೇಳ್ತೇವೆ, ಮುಂದಿನ ನಿರ್ಮಾಣಗಳಲ್ಲಿ ನೀವು ಬಹಳ ಸಭ್ಯತೆಯಿಂದ ನಡ್ಕೋಬೇಕು ಹೋರಾಟಗಾರರ ಜೊತೆಗೆ। ಏನಾದ್ರೂ ಉಡಾಪೆ ಮಾತು ಮಾತಾಡೋದು ಯಾವ ಸಂಘ ಅಂತಂದ್ರೆ ಯಾವ ಮಗನೇ ಮಕ್ಕಳು ಇಪ್ಪತ್ತೆರಡು ಬರೀ ಅಧಿಕಾರ ಕುರ್ಚಿ ಇದ್ರಸಲಿಂದ ಸಾಯ್ಲಕತ್ತಿರಿ ನೀವು। ಯಾವ ಹೋರಾಟಗಾರರು ಯಾವ ಹಂತದಲ್ಲಿ ಹೋರಾಟ ಮಾಡ್ತಾರೆ, ಯಾರು ಪ್ರಾಮಾಣಿಕತೆ ಅನ್ನೋದ್ರ ಬಗ್ಗೆ ನೀವು ಸಾಮಾನ್ಯ ಜ್ಞಾನ ಕೊಡೋವರ ಖಬರ್ ಇಲ್ಲ ಮೈಯಲ್ಲಿ, ನಿಮಗೆ ಖಬರ್ ಏನಾದರೂ ನೀವು ಅವರಿಗೆ ನೋವಾಗುವಂತ ಭಾಷೆಯನ್ನು ಬಳಸಿ ಏನೇ ಮಾಡಿದ್ರು ಕೂಡ ನಿಮ್ಗೆ ಯಾವ ಏರಿಯಾದಲ್ಲಿ ಸಿಗ್ತಾರೆ ಜಿಲ್ಲೆ ಅಂತ ನಿಮಗೆ ಕಪ್ಪ ಬಾವುಟ ಪ್ರದರ್ಶನ ಮಾಡ್ತೇವೆ। ಅರ್ಥ ಮಾಡ್ಕೊರಿ ಇವ್ರು ಏನ್ ಮಾಡ್ತಾರ ತಿಕ್ಕೊಂಡು ನಾವು ಏನ ನಾವು ಪ್ರಾಣ ಮೇಲೆ ಆಸೆ ಇಟ್ಟಿಲ್ಲ, ಹಂಗೆ ಸಾಯ್ದ ನಿಮ್ಗೆ ಓಡಿಸೋನ್ ಸಾಯ್ತೇನು, ಬಾಳ ನನ್ನ ಮೇಲೆ ಗುಂಡಗಿರಿ ಮಾಡಿಸ್ಬೋದು ನೀವು, ಬಾಳೆಗೆ ತಿಂಡೆ ಸಚಿವ ಉಸ್ತುವಾರಿ ಬೇಡ ದಯಮಾಡಿ, ನಾವು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಗ್ತ ನಮ್ಮ ಜಿಲ್ಲೆಯಿಂದ ಹೊರಗೆ ಹಾಕ್ಬೇಕಾದ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೂಡಲೇ ಅವರನ್ನು ನಮ್ಮ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನ ಹೊಸಗೊಳಿಸಿ ನೀವು ಎಲ್ಲರ ಕರೆಸಿಕೊಂಡು ಹೋಗ್ರಿ, ಅವ್ರನ್ನ ಎಲ್ಲ ಟ್ರಾನ್ಸ್ಫರ್ ತಗೋರಿ ಅವ್ನು ಮಂತ್ರಿಗಿರಿ, ನಮಗೆ ಬೇಕಾಗಿರೋಂಥವ್ರು, ಯಾಕಂದ್ರೆ ಇದು ಪದೇ ಪದೇ ಇದು ನಡೀರಿ, ಇದು ಹೊಸದಲ್ಲ, ಉಮೇಶ್ ಕತ್ತಿ ಅವರು ಎಂದ ರಾಜಕೀಯ ಕಾಲಿಟ್ಟಾರ ಬರೀ ವಿವಾದಾತ್ಮಕ ಹೇಳಿಕೆ ಅವ್ರದಾಯ್ತು, ನಮ್ಮ ಬಿಜಾಪುರ ನಗರದ ಶಾಸಕರಾಯ್ತು ಬರೀ ವಿವಾದಾತ್ಮಕ ಹೇಳಿಕೆ ಕೊಡುವಂತ ಸಮಾಜದಲ್ಲಿ ಗೊಂದಲ ಹಾಕಿ ಅಶಾಂತಿ ವಾತಾವರಣ ಸೃಷ್ಟಿ ಮಾಡ್ತಕ್ಕಂತ ಇವರು ಸಚಿವರು ಮತ್ತು ಶಾಸಕರು, ನಮ್ಗೆ ಇವ್ರು ಯಾರು ಬೇಕಾಗಿಲ್ಲ, ಬರೀ ಅಧಿಕಾರ ಸಲಹೆ ಸಾಯ್ತಾರೆ ಇವರು, ಅವ್ರು ಶಾಸಕರಾದ್ರೆ ಸಾಕು ಕೈಕಾಲು ಹಿಡ್ಕೋತಾರ ಮನೆ ಮನೆಗೆ ಹೋಗಿ ಓಟ್ ತಗೋಬೇಕಂದ್ರೆ ನಮ್ಗೆ ಗೊತ್ತಂದ್ರೆ ಎಂತ ಅಸಂಬದ್ಧ ಮಾತ್ರಿ, ಇಷ್ಟು ಕೇಳ್ಕೊಂಡು ಜನ ಸುಮ್ ಕೊಡ್ತಾರಪ್ಪ ಅಂದ್ರೆ ಜನರ ಬಗ್ಗೆ ಏನು ಹುಡುಗಿಲ್ಲ ಅಂತ ಅರ್ಥಕ್ಕ ನಾವು ಬಹಳ ನೋವಾಗ್ತದೆ ಹೋರಾಟಗಾರರಿಗೆ, ಯಾರು ಬಿಟ್ಟು ಹೊಟ್ಟದ್ರಿ ಇದು ಪವಿತ್ರವಾಗಿ ಬಸವಣ್ಣ ಪಾಟ ಇವತ್ತರ ಒಂದು ಹೋರಾಟದ ಒಂದು ಉದ್ದೇಶವನ್ನು ಕುರಿತು ವರದಿ ಸದ್ದಾ ಮುಲ್ಲಾ ಕಿಕಿಟು ನ್ಯೂಸ್ ಬಸವನ ಬಾಗೇವಾಡಿ।